ಹಾಯ್ ಬಾಸ್. ಹಾಯ್ ಹಾಯ್ ಶಿಷ್ಯಾಸ್ ಅಂತ ಹೇಳ್ಬೋದು. ಖಂಡಿತ ಹೇಳ್ಬೋದು, ಖಂಡಿತ ಹೇಳ್ಬೋದು. ಮೊನ್ನೆ ದುನಿಯಾ ವಿಜಯ್ ಸರ್ ಒಂದು ಮಾತು ಹೇಳಿದ್ರು ಸ್ಟೇಜ್ ಮೇಲೆ, ನಿಮ್ನೆಲ್ಲ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆಯಪ್ಪ, ಒಂದ್ 5 ವರ್ಷ ಸುಮ್ಮನೆ ಇದ್ಬಿಡ್ರು ಅಂತ ಹೇಳಿ. ಸೊ ಏನ್ ಅನ್ಸು ನಿಮ್ಗೆಲ್ಲ, ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ನಮ್ಮ ಕ್ಯಾಪ್ಟನ್ ಹೇಳಿ ಸರ್, ನಮ್ಮ ಟೀಮ್ ಕ್ಯಾಪ್ಟನ್ ಸ್ಟಾರ್ಟ್ ಮಾಡಿ ಸರ್. ಮಗ ಶರಣ್ ಸರ್ ಆಗ್ಲೇ ಒಂದು ಕ್ವಶನ್ ಕೇಳಿದೆ ಸರ್, ಮಗನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್ ಅಂತ. ಎಲ್ಲರೂ ಒಂದೇ ನಮ್ಗೆ ಅದು ಅವ್ರ ದೊಡ್ಡ ಗುಣ. ಸೊ ಮೊದಲು ಅವ್ರದ್ದೇ ನಿಮ್ಮಿಂದಾನೆ ಸ್ಟಾರ್ಟ್ ಆಗಲಿ ಸರ್, ಹೇಗಿತ್ತು? ಗುರು ಶಿಷ್ಯರು ನನಗೆ ಫಸ್ಟ್ ಮೂವಿ ಆದ್ರಿಂದ ನನಗೆ ತುಂಬ ಸ್ಪೆಷಲ್ಲು, ತುಂಬ ಸ್ಪೆಷಲ್ ಮೂವಿ, ತುಂಬ ಖುಷಿಯಾಗುತ್ತೆ. ನನಗೆ ಫಸ್ಟ್ ಮೂವಿ ಆದ್ರಿಂದ ನನಗೆ ತುಂಬ ಸ್ಪೆಷಲ್ಲು, ಅದ್ರಲ್ಲಿ ತುಂಬ ಖುಷಿಯಾಗುತ್ತೆ ಫಸ್ಟ್ ಮೂವಿಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ಸೊ ನಾನು ಇಡೀ ಗುರು ಶಿಷ್ಯರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಥರ ನಮಗೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಇನ್ನು ಪ್ರೇಮ್ ಸರ್ ಮೊದಲು ಮಾತಾಡ್ಸ್ಲೇಬೇಕು. ಹಾಯ್ ಬಾಸ್. ಹಾಯ್. ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಂದು 1.5 ವರ್ಷದಿಂದ ಆ ಜರ್ನಿಲಿ ಎಲ್ಲ ಜೊತೆಯಾಗಿ ಇವಾಗ ಪ್ರಮೋಷನ್ಸ್ವರೆಗೂ ಬಂದಿದ್ದೀವಿ. ಇವಾಗ ಸೆಕೆಂಡ್ ಶೂಟಿಂಗ್ ಟೈಮಲ್ಲಿ ಕ್ಲಾಸ್ ಚೆಕ್ ಹಾಕಿ ಬರ್ತಾ ಇದ್ದಾರೆ ಎಲ್ಲರದ್ದು ಅಷ್ಟೇ, ಎಕ್ಸಾಮ್ಗಳು ಬಿಟ್ಟು ಬಂದಿದ್ದೀವಿ ಒಂದೊಂದ್ಸಲ. ಓಕೆ ಓಕೆ. ಎಲ್ಲ ಆಗಿ ಇನ್ನು ನೆಕ್ಸ್ಟು ಬುಲೆಟ್ ಪ್ರಕಾಶ್ ಸರ್ ಮಗ ರಕ್ಷಕ್ನ ಮಾತಾಡ್ತಿದ್ವಿ, ಈಗಲೇ ತಿನ್ಬಿಡ್ತೀನಿ ಎಲ್ಲರೂ. ವಿಜಯ್ ಸರ್ ಅದನ್ನೇ ಹೇಳಿದ್ರು, 2020 ಇಲ್ಲ ಇಲ್ಲ ಅಪ್ಪ ತಿರ್ಕೊಂಡಿದ್ದು ಏಪ್ರಿಲ್, ನಾನು ಅಕ್ಟೋಬರ್ ಇಲ್ಲ ನವಂಬರ್ ಇಲ್ಲಿ ಸಿನಿಮಾ ಒಪ್ಕೊಂಡಿದ್ದು. ಒಂದು ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಫ್ರೆಂಡ್ಸು, ಪ್ರತಿಯೊಬ್ಬರೂ ಇಲ್ಲಿ ಒಂದು ಹೊಸ ಬಾಂಡಿಂಗ್ ಸ್ಟಾರ್ಟ್ ಆಗಿದೆ. ಗುರು ಶಿಷ್ಯರು ಅನ್ನೋದು ಒಂದು ಜೀವನದ ಪಾಠ ಹೇಳ್ಕೊಡ್ತು ಎಲ್ಲ ಥರನು. ಶರಣ್ ಅಂಕಲ್ ಇಲ್ಲಿ ಗುರು ಆಗಿರೋದ್ರಿಂದ ಈಸ್ ಆಪ್ಟ್, ಆ ಒಂದು ವರ್ಡ್ಗೆ ಗುರು ಅನ್ನೋ ಒಂದು ವರ್ಡ್ಗೆ ಆಪ್ಟ್ ಅವರು. ಇಲ್ಲ ಪ್ರತಿಯೊಂದು ತಿದ್ದವರು, ನಮಗೆ ಏನೇ ತಪ್ಪು ಮಾಡಿದ್ರು ಹೇಳ್ಕೊಡೋರು. ಅಂದರೆ ನಾವೆಷ್ಟೇ ತರಲೆ ಮಾಡಿದ್ರು, ನಾವೆಷ್ಟೇ ಮಾತಾಡಿದ್ರು, ಎಷ್ಟೇ ತಿರುಗಾಡಿದ್ರು ಸೆಟ್ಟಲ್ಲಿ ಎಲ್ಲೂ ಒಂದು ಕಡೆ ಇರ್ತಾರಲ್ಲ, ಕಟ್ ಅಂತ ಹೇಳಿದ್ರೆ ಎಲ್ಲ ಒಂದೊಂದು ಈಸ್ಟ್ ನಾರ್ತ್ ವೆಸ್ಟ್ ಈ ಥರ ಎಲ್ಲ ಒಂದು ಸೈಡಲ್ಲಿ ಹೋಗ್ಬಿಡ್ತಾ ಇದ್ವಿ ಅಪ್ಪ, ಊಸ್ಕೊಂಡು ನಾವು ನಮ್ಮ ಡೈರೆಕ್ಟ್ರ್ಗಳ ಹತ್ರ. ಇದೆಲ್ಲ ಆಗಿಬಿಟ್ಟಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು ಶಿಷ್ಯರು ಅಂದರೆ. ಓಕೆ. ಇನ್ನು ಸಾಹೇಬ್ರ ಮಗನ ಮಾತನಾಡಿಸ್ಲೇಬೇಕು, ಮಣಿಕಂಠವರು ರಾಜೇಗೌಡರ ಅವ್ರ ಮಗ ಹೇಗೆ ಅಂತ ಹೇಳಿ. ಅರೆ ಒಬ್ಬ ಎಮ್ ಎಲ್ ಎ ಮಗ ಅಂದ ತಕ್ಷಣ, ಎಮ್ ಎಲ್ ಎ ಅಂದ ತಕ್ಷಣ ಈಗ ಚಿತ್ರನಟನ ಮಕ್ಕಳು ಅಂದ ತಕ್ಷಣ ಅವರು ಫಿಲ್ಮ್ ಲ್ಯಾಂಡ್ ಹೋಗೋ ಸಹಜ. ಸೊ ಒಬ್ಬ ರಾಜಕಾರಣಿ ಮಗ ಅಂದ ತಕ್ಷಣ ರಾಜಕೀಯಕ್ಕೆ ಹೋಗೋ ಸಹಜ. ನಿಮ್ಗೆ ಹೇಗೆ? ಇಲ್ಲ ನನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಅದನ್ನ ಹೊರಗೆ ತಂದಿದ್ದು ತರೋಣ. ಇಲ್ಲ ಅಂದ್ರೆ ಶೂಟಿಂಗ್ ಟೈಮಲ್ಲಿ ಆಕ್ಟಿಂಗ್ ಕ್ಲಾಸ್ ಅಂತ ಇತ್ತು, ಟ್ರೈನ್ ಮಾಡಿದ್ರು ಆ ಪಾತ್ರಕ್ಕೆ. ನಾನು ವಿಡಿಯೋ ಮಾಡಿಬಿಟ್ಟಿದ್ದೆ, ಸೊ ಅದರಿಂದ ತರುಣಣ್ಣ ಬಂದು ಈಗೀಗ ಮೂವಿ ಇದೆ ಅಂತ ಅಪ್ಪಾಜಿ ಬಂದು ಅಪ್ರೋಚ್ ಮಾಡಿದ್ರು. ಸೊ ಹಾಗಾಗಿ ಗುರು ಶಿಷ್ಯರಲ್ಲಿ ಮಾಡ್ತಾರೆ. ಅಪ್ಪನೇ ಸಪೋರ್ಟ್ ಮಾಡಿದ್ರು? ಮಾಡಿದ್ರು ಅವ್ರು ಬ್ಯಾಕ್ ಸಪೋರ್ಟ್. ಫಸ್ಟ್ ಪಿ ಓ ಮಾಡ್ತಾರೆ, ಎಜುಕೇಷನ್ ಅದನ್ನು ಹೇಳಿ ಮಾತನಾಡ್ಲೇಬೇಕು. ನಿಮ್ಮ ಮುಖ ಕೂಡ ಈಗಾಗಲೇ ಎಲ್ರಿಗೂ ಕನ್ನಡದ ಜನತೆ ಅವರಿಗೆ ಚಿರಪರಿಚಿತ ಮುಖ. ಸೊ ನಿಮಗೆ ಈ ಅವಕಾಶ ಸಿಕ್ಕಿದೆ ಹೇಗೆ? ನಾನು ಗೊತ್ತಿರೋ ಹಾಗೆ ಜೀ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ ಸೀಸನ್ 12 ವಿನ್ನರ್ ಆಗಿದ್ದೆ. ಅದಾದಮೇಲೆ ಒಂದು 3-4 ಸಿನಿಮಾ ಮಾಡಿದೆ. ಆಮೇಲೆ ಅಪ್ಪ ಆಕ್ಸಿಡೆಂಟ್ ಆಗಿ ಬೆಡ್ ಇದಾದರು, ಆವಾಗ ಒಂದು ವರ್ಷ ಗ್ಯಾಪ್ ಆಗೋಯ್ತು. ಆಮೇಲೆ ಈ ಕೋವಿಡ್ ಅದರಿಂದ ಸ್ವಲ್ಪ ಗ್ಯಾಪ್ ಆಗೋಯ್ತು. ಆಮೇಲೆ ನಮ್ಮ ಅಣ್ಣ ಕಾಲ್ ಮಾಡಿಬಿಟ್ಟು ಹಿಂಗೆ ಆಡಿಷನ್ ಇದೆ ಗುರು ಶಿಷ್ಯರಿಗೆ, ಬಂದು ಒಂದು ಟ್ರೈ ಮಾಡಿಬಿಟ್ಟು ಹೋಗು ಅಂತ ಹೇಳಿದ್ರು. ಹ್ಞೂ ಸರಿ ಅಣ್ಣ ಆಯಿತು ಅಂತ ಬಂದು ಟ್ರೈ ಮಾಡಿದೆ. ಆವಾಗ ಅಲ್ಲಿ ಹ್ಞೂ ಸರಿ ಆಯಿತು, ನೆಕ್ಸ್ಟ್ ವೀಕಿಂದ ಬನ್ನಿ ಅಂತ ಹೇಳಿದ್ರು. ನೆಕ್ಸ್ಟ್ ವೀಕಿಂದ ಬಂದು ಟೀಮ್ ಜಾಯ್ನ್ ಆದೆ. ಇನ್ನು ನೆಕ್ಸ್ಟ್ ಹೊಸ ಪರಿಚಯ ನಿಮ್ಮದು, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಬಂದುಬಿಟ್ಟು ರುದ್ರಗೌಡ ಅಂತ, ನಂದು ಬಳ್ಳಾರಿ ಸಿರಿಗೆ, ಬಳ್ಳಾರಿ ಹಳ್ಳಿ ಒಂದು ಸಿರಿಗೆರೆ ಬಳ್ಳಾರಿ ಹತ್ರ. ನಮ್ಮ ಚಿಕ್ಕಪ್ಪ ಇದರಲ್ಲಿ ಕೆಲಸ ಮಾಡ್ತಿದ್ರು, ಅದರಿಂದ ಹಿಂಗೆ ಆಡಿಷನ್ ಇದೆ ಬಂದು ಕೊಡು ಅಂತಂದರು. ಆಡಿಷನ್ ಕೊಟ್ಟೆ, ಖೋಖೋ ಸ್ವಿಮ್ಮಿಂಗ್ ಬರ್ತಿರೋದ್ರಿಂದ ಕರ್ಕೊಂಡ್ರು. ಆಮೇಲೆ ಮೊದಲು ಡ್ಯಾನ್ಸು, ಆಮೇಲೆ ನಾಟಕ ಆಡಿದ್ದು, ಆ್ಯಕ್ಟಿಂಗ್ ಅಷ್ಟು ಗೊತ್ತಿತ್ತು ಸ್ವಲ್ಪ ಸ್ವಲ್ಪ, ಅದಕ್ಕೆ ಆಡಿಷನ್ ಸೆಲೆಕ್ಟ್ ಮಾಡಿಕೊಂಡು ಕರ್ಕೊಂಡ್ರು. ನನ್ನ ಹೆಸರು ಸಾಂಬಸ್ ದಾಶಿವಯ್ಯ ಅಂತ, ಪಾವಗಡೆಯಿಂದ ಬಂದಿರೋದು. ಅಪ್ಪನ ಹೆಸರು ನಾಗರಾಜು, ಅಮ್ಮನ ಹೆಸರು ನಾಗರತ್ನಮ್ಮ ಅಂತ. ನಾನು ಗುರು ಶಿಷ್ಯರು ಆಡಿಷನ್ ಕೊಡೋಕ್ಕೂ ಮುಂಚೆ ನಾನು ಆಡಿಷನ್ ಸೆಲೆಕ್ಟ್ ಆಗಿರೋದು. ಆಡಿಷನ್ ಕೊಡೋಕ್ಕೂ ಮುಂಚೆ ಒಂದು ಸುಮಾರು ಆಡಿಷನ್ ಕೊಟ್ಟಿದ್ದೆ, ಆ ಆಡಿಷನ್ಲ್ಲಿ ಅದು ಸೆಲೆಕ್ಟ್ ಆಗಿರಲಿಲ್ಲ. ಗುರು ಶಿಷ್ಯರು ಆಡಿಷನ್ ಕೊಟ್ಟಿದ್ದು ನೋಡಿ ಸೆಲೆಕ್ಟ್ ಮಾಡಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟರು. ಯಾಕಂದ್ರೆ ನೀವು ಮಾತಾಡೋದಿಲ್ಲ ಜಾಸ್ತಿ ಅಂತ ಎಲ್ರಿಗೂ ಗೊತ್ತು, ನೀವು ಮಾತಾಡಿಲ್ಲ ಅಂದರೂ ಕೂಡ ನಾವು ಬಿಡೋದಿಲ್ಲ. ಸೊ ನಿಮಗೆ ಈ ಒಂದು ಅವಕಾಶ ಸಿಕ್ಕಿದೆ ಹೇಗೆ? ಸೊ ಅಪ್ಪ ಒಪ್ಕೊಂಡ್ರ ಅಥವಾ ಅಪ್ಪನೇ ನಿಮ್ಗೆ ಏನಾದರೂ ಒಪ್ಪಿಸಿದ್ರೆ ಹೇಗೆ ಅಂತ ಹೇಳಿ? ಅಪ್ಪ ನನಗೆ ಫಸ್ಟು ತರುಣ್ ಸರ್ ಜೊತೆ ಒಂದು ಸಿನಿಮಾ ಡಿಸ್ಕಷನ್ ಮಾಡ್ಕೊಂಬಂದು ನೈಟ್ ಹೇಳಿದ್ರು ನನಗೆ, ಈ ಥರ ಒಂದು ಖೋಖೋ ಬೇಸ್ಡ್ ಮೂವಿ ಮಾಡ್ತಿದ್ದಾರೆ, ಎಷ್ಟೊಂದೇನೋ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ, ನೀನು ಮಾಡ್ತೀಯಾ ಅಂತ ಕೇಳಿ ಕೊಡೋದು.
ನಿಮ್ಮ ಈ ಮೂವಿಲಿ ಮಾಡ್ತೀಯ ಅಂತ ಕೇಳಿದ್ರು, ಅವ್ರು ನನಗೆ ಈ ಮಾಡಲೇಬೇಕು ಅಂತ ಎಲ್ಲ ಫೋರ್ಸ್ ಮಾಡಿದ. ಸೊ ನನಗೆ ಒಂದು ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದ, ಆ್ಯಕ್ಟಿಂಗ್ ಜಿಮ್ನಾಸ್ಟಿಕ್ಸ್ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದಿದ್ದರಿಂದ ನನಗೆ ಇದೊಂದು ಒಳ್ಳೆ ಆಫರ್ ಸಿಕ್ತಲ್ಲ, ಒಂದು ಒಳ್ಳೆ ಸ್ಟೇಜ್ ಸಿಕ್ತು, ನನ್ನ ಟ್ಯಾಲೆಂಟ್ ಏನಪ್ಪ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ ನಾನು ಒಪ್ಕೊಂಡೆ. ಇನ್ನು ಹೃದಯ, ನಿಮಗೆ ನೀವು ಈ ಪಾತ್ರಕ್ಕೋಸ್ಕರ, ಸೊ ನಿಮ್ಮ ಕ್ಯಾರೆಕ್ಟರ್ ಏನು ಈ ಕ್ಯಾರೆಕ್ಟ್ರು, ಮತ್ತು ನಿಮ್ಮ ನೀವು ಈ ಪಾತ್ರಕ್ಕೋಸ್ಕರ ಹೇಗೆ ಪ್ರಿಪೇರ್ ಆದ್ರೆ ಹೇಗೆ ಅಂತೇಳಿ, ನಿಮಗೆ ಖೋಖೋ ಬರ್ತಾ ಇದ್ದಾ ಹೇಗೆ? ಇಲ್ಲ, ಖೋಖೋ ನಾವು ಸ್ಕೂಲಲ್ಲಿ ಅವಾಗವಾಗ ಆಡ್ತಾ ಇದ್ದಿದ್ದು, ಅಂದರೆ ನನಗೆ ಈ ಈ ಮೂವಿಗೆ ಬಂದಮೇಲೆ ಗೊತ್ತಾಗಿದ್ದು, ನನಗೆ ಏನೂ ಗೊತ್ತಿಲ್ಲ ಖೋಖೋ, ನನಗೆ ಇದು ಈ ಮೂವಿಗೆ ಬಂದಮೇಲೆ ಕಲ್ತ್ಕೋಬೇಕು ಅಂತ. ಸೊ ನನ್ನ ಪಾತ್ರದ ಹೆಸರು ಕಾರ್ತಿಕ್ ಅಂತ, ಖೋಖೋ ಚೆನ್ನಾಗಿ ಆಡೋ ಹುಡುಗ, ಈ ಟೀಮ್ ಏನಿದೆಯಲ್ಲ ಆ ಟೀಮಿನ ಕ್ಯಾಪ್ಟನ್ನು. ಆಮೇಲೆ ಈ ಕ್ಯಾರೆಕ್ಟ್ರಿಗೆ ನಾನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಅಂದರೆ, ಮಂಜು ಸರ್ ಅಂತ ಇದ್ದರು, ಮಂಜು ಸರ್ರು ನಮಗೆ ಈ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟ್ರದ್ದು ಒಂದು ಬ್ರೀಫಾಗಿ ಅಂದರೆ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಹೆಂಗೆಂಗಿರುತ್ತೆ ನೀವು ಹೆಂಗೆ ಪ್ಲೇ ಮಾಡಬೇಕು ಅಂತೆಲ್ಲ. ಸೊ ಅಲ್ಲಿ ನಾವು ಆ್ಯಕ್ಟಿಂಗ್ ಕ್ಲಾಸಸ್ ಏನು ಹೋಗ್ತಾ ಇದ್ವಿ, ಅಲ್ಲಿ ನಮ್ಮ ಕ್ಯಾರೆಕ್ಟ್ರಿಗೆ ನಾವು ಪ್ರಿಪೇರ್ ಆದ್ವಿ. ಆಮೇಲೆ ಖೋಖೋ ಅಂತ ಬಂದಾಗ ಬೆಳಗ್ಗೆ 4 ಗಂಟೆಗೆ ಎದ್ದೋಗಿ, ಮತ್ತು ಬೆಳಗ್ಗೆ 2 ಅವರು, ಮತ್ತು ಸಾಯಂಕಾಲ 3 ಅವರು ಪ್ರಾಕ್ಟೀಸ್ ಮಾಡ್ತಾ ಖೋಖೋ ಕಲ್ತಿದ್ದಾಯ್ತು. ಅಂದ್ರೆ ಕೆಲವು ಸರಿ ಕ್ಲಾಸ್ ಬಂಕ್ ಆಗಿ ಹೋಗ್ತಾ ಇದ್ವಿ, ಆಮೇಲೆ ಇನ್ನು ಕೆಲವು ಸರಿ ಅದು ಮ್ಯಾನೇಜ್ ಮಾಡ್ಬೇಕಾಯ್ತು, ಅದು ಎಕ್ಸಾಮ್ಸ್ ಅಂತ ಬಂದಾಗ ಅಲ್ಲಿ ಅಲ್ಲಿಗೆ ಹೋಗೋದು, ಆಮೇಲೆ ಇದು ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ಶೂಟಿಂಗ್ ಬರೋದು, ಆ ಥರ ಎಲ್ಲ ಮ್ಯಾನೇಜ್ ಮಾಡಿಕೊಂಡೇ ಶೂಟಿಂಗ್ ಮಾಡಿ. ಇನ್ನು ನೆಕ್ಸ್ಟ್ ರಕ್ಷಕರನ್ನ ಕೇಳಲೇಬೇಕು. ರಕ್ಷಕ ಈ ಟೀಮಲ್ಲಿ ವಯಸ್ಸಾಗಿರೋ ವ್ಯಕ್ತಿ ಅಂದ್ರೆ ನೀವೇನೆ ಅಂಕಲ್ ಅಂಕಲ್ಗೆ ಕೇಳಬೇಕು. ಇಡೀ ಟೀಮಲ್ಲಿ ನಿಮಗೆ ಏಜ್ ಜಾಸ್ತಿ, ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನೀವು ಮುಸ್ಲಿಂ ನಿಮ್ಮ ಕಣ್ಣು ಕಾಣಿಸಿರೋದ ಮೇ ಬಿ 9 ಜನ ನಾ ಇಲ್ಲಿರೋದು, 9 ಜನ ಅನ್ಕೊಂತೀನಿ. ಇನ್ನ ಈ ಬ್ರದರ್ ಶಿವಮೊಗ್ಗದವರು, ಎಲ್ಲರಿಗಿಂತ ದೊಡ್ಡವರು ಅವರೇ, ಆಸಿಫ್ ಅಂತ ಒಬ್ಬ ಇದ್ದಾನೆ, ಆಮೇಲೆ ಸಾಗರ್ ಸಂದೇಶ್ ಅಂತ ಇಬ್ಬರು ಇದ್ದಾರೆ, ಅವ್ರು ಎಲ್ಲರಿಗಿಂತ ದೊಡ್ಡವರು. 21-22 ಏನೋ ಏಜ್ ಅವ್ರದ್ದು. ನಾನು ಅದಕ್ಕಿಂತ ಕೆಳಗಡೆ ಇನ್ನೊಂದು ಸ್ಟೆಪ್ಪಲ್ಲಿ ಕೆಳಗಡೆ ಬರ್ತೀನಿ. ನಾನು ಇವನು ಇಬ್ಬರು ಒಂದೇ ಏಜ್ ಅನ್ಕೊತೀನಿ, 20. ವಯಸ್ಸೇನಾಗಿಲ್ಲ ಅಪ್ಪ, ವಯಸ್ಸಾಗಿದೆ ಅಂತ ಹೇಳ್ಬಿಟ್ರೆ ಆಮೇಲೆ ಅದನ್ನೇ ಬೇರೆ ಥರ ಅನ್ಕೊಂಬಿಡ್ತಾರೆ ಎಲ್ಲರು. ಓಕೆ ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದು. ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಬಾಷಾ ಅಂತ ಒಂದು ಕ್ಯಾರೆಕ್ಟ್ರು, ಮುಸ್ಲಿಂ ಕ್ಯಾರೆಕ್ಟ್ರು ಪ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಪೋಸ್ಟ್ರಲ್ಲಿ ನೋಡುವ ಒಂದು ಕ್ಯಾಪ್ ಹಾಕೊಂಡಿರ್ತೀನಿ, ತಾಯಿತ ಕಣ್ಕಪ್ಪಲ್ಲ ಆಗಿರುತ್ತೆ ಅಂತ, ವಿಭಿನ್ನವಾಗಿದೆ ಕ್ಯಾರೆಕ್ಟ್ರು. ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಖಂಡಿತ 23 ಸಿನಿಮಾ ರಿಲೀಸ್ ಆಗಿರುತ್ತೆ, ಖಂಡಿತ ಥಿಯೇಟ್ರಿಗೆ ಬರಬೇಕು. ಎಸ್. ಇನ್ನು ಮಣಿಕಂಠ, ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ. ಇಲ್ಲ, ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ವೀರಣ್ಣ ಅಂತ ಪಾತ್ರ ಪ್ಲೇ ಮಾಡ್ತಿದ್ದೀನಿ. ತುಂಬ ಒಂದು ಏನು ರಿಸ್ಕ್ ಅನ್ನೋ ಮೀನಿಂಗೇ ಗೊತ್ತಿಲ್ಲ ಆ ಒಂದು ಪಾತ್ರ. ಅಂದರೆ ಏನೋ ಏನೇ ಚಾಲೆಂಜಸ್ ಬಂದರೂ, ಏನೇ ಡಿಫಿಕಲ್ಟೀಸ್ ಬಂದರೂ ಅದನ್ನ ಏನು ಟ್ಯಾಕಲ್ ಮಾಡಿ ಮುಂದೆ ಬರುವಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಇನ್ನೂ ಹೆಚ್ಚು ನೋಡ್ಬೇಕಂದ್ರೆ 23 ಗೊತ್ತಾಗುತ್ತೆ ನಿಮಗೆ. ಇನ್ನು ನಿಮ್ಮ ಪಾತ್ರದ ಬಗ್ಗೆ. ನನ್ನ ಪಾತ್ರ ಬಂದು ಲವರ್ ಬಾಯ್ ಕಿರಣ ಅಂತ ನನ್ನ ಪಾತ್ರದ ಹೆಸರು. ಅವನು ಲವ್ ಮಾಡಿಕೊಂಡು ಹುಡುಗಿ ಜೊತೆ ಮೇಂಟೈನ್ ಮಾಡಿ ಈ ಕಡೆ ಖೋಖೋ ಚೆನ್ನಾಗಿ ಆಡ್ತಾ ಸ್ಕೂಲ್ಗೆ 9th standard 3 ವರ್ಷ ಫೇಲ್ ಆಗಿ ಅವಳಿಗೋಸ್ಕರ ಅಪ್ಪ ಬೇರೆಯವರು ಕಳಿಸ್ಬಿಡ್ತಾರೆ ಅಂತ 3 ವರ್ಷ ಅದೇ ಸ್ಕೂಲಲ್ಲಿ. ಅಷ್ಟೇ ಅಷ್ಟೇ, ಅಲ್ಲ ಲವರ್ ಬಾಯ್ ಅಷ್ಟೇ. ಎಸ್. ಇನ್ನು ಏಕಾಂತ, ನೀವು ಈ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆದರೆ, ಅಪ್ಪ ಏನಾದ್ರು ಟಿಪ್ಸ್ ಕೊಟ್ರ ಈ ಪಾತ್ರಕ್ಕೆ ರೆಡಿ ಆಗೋದಕ್ಕೆ ಹೇಗೆ? ಆ್ಯಕ್ಟಿಂಗ್ ಟೈಮಲ್ಲಿ ಬಂದಾಗ ಆ ಥರ ಏನು ಟಿಪ್ಸ್ ಕೊಟ್ಟಿಲ್ಲ, ಬಟ್ ಸ್ಪೋರ್ಟ್ಸ್ಗೋಸ್ಕರ ನೀನು ಸ್ಪೆಷಲಾಗಿ ಪ್ರಿಪೇರ್ ಆಗಬೇಕು ಅಂತೇಳಿದರು. ಯಾಕಂದರೆ ಹಿಂದಿಲೆಲ್ಲ ಇವಾಗ ಸ್ಪೋರ್ಟ್ಸ್ ಮೂವೀಸ್ ಬರುತ್ತೆ, ಅದರಲ್ಲೆಲ್ಲ ಹೆಂಗೆ ಪ್ರಿಪೇರ್ ಆಗಿರ್ತಾರೆ ಅವ್ರು ನೋಡೋಕ್ಕೆ ಒಂಥರ, ಇವ್ರು ಆ್ಯಕ್ಟರ್ಸ್ ಅಲ್ಲ ನಿಜವಾದ ಪ್ಲೇಯರ್ಸ್ ಅನ್ಸುತ್ತೆ. ಹಂಗೆ ಕನ್ನಡದಲ್ಲೂ ಒಂದು ಅನಿಸ್ಬೇಕು, ಅದು ನೀವು ಮಾಡಬೇಕು ಅಂತ ಅಪ್ಪ ಸ್ಪೋರ್ಟ್ಸ್ ಪ್ರಿಪೇರ್ ಆಗು ಅಂತ ಹೇಳಿದರು. ನೀನು ಆ್ಯಕ್ಟಿಂಗ್ ಎಲ್ಲ ಬಂದರೆ ನಾನು ಇವ್ರ ಜೊತೆನೆ ಆ್ಯಕ್ಟಿಂಗ್ ಕ್ಲಾಸಸ್ಸಲ್ಲಿ ಕಲ್ತಿದ್ದು. ಅದು ಒಂದು ಸ್ಕ್ರಿಪ್ಟ್ ತೊಗೊಂಡು ಆ ಡೈಲಾಗ್ಗಳೆಲ್ಲ ಒಂದು ಪ್ರಿಪೇರ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಸೀನ್ಗೆಲ್ಲ ಹೋಗ್ತಿದ್ವಿ ನಾವು. ನನ್ನ ಕ್ಯಾರೆಕ್ಟ್ರ್ ಬಂದು ಸೀನಾ ಅಂತ ಈ ಮೂವೀಲಿ. ಇದು ಏನಂದರೆ ಫಸ್ಟೇ ಜಡೆ ಸರ್ ಹೇಳಿದರು, ನಿನಗೆ ಒಂಚೂರು ಕೋಪ ಜಾಸ್ತಿ ಆಡ್ದಲ್ಲೂ ಅಷ್ಟೇ, ಮತ್ತು ಇವ್ರ ಜೊತೆ ಇರಬೇಕಾದ್ರೂ ಅಷ್ಟೇ, ಅದೊಂದು ಕ್ಯಾರಿ ಮಾಡು ಮೂವಿ ತುಂಬ ಅಂತ ಹೇಳಿ. ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ. ನನ್ನ ಪಾತ್ರದ ಹೆಸರು ಓಬಳೇಶ ಅಂತ, ಒಬ್ಬ ಹಂದಿ ಸಾಕಾಣಿಕೆ ಮಾಡುವ ಒಂದು ಕುಟುಂಬದ ಒಬ್ಬ ಮಗ. ನಮ್ಮ ಫ್ಯಾಮಿಲಿನ ಊರಿಂದ ಆಚೆ ಹಾಕಿರ್ತಾರೆ. ಆವಾಗ ಕಂಟೆಂಟ್ 23 ರಿಲೀಸ್ ಆಗ್ತಿದೆ ಥಿಯೇಟರ್ ನೋಡಿ.
ಸುಮ್ಮನೆ ಶಾರ್ಟ್ ಆಗಿ ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಅದೇ ನನ್ನ ಪಾತ್ರ ಬಂದ್ಬಿಟ್ಟು ಕಾಡು ಸಿದ್ಧ ಅಂತ. ಅಪ್ಪ ಅಮ್ಮ ಒಲಗ್ ಹೋಗ್ತಿರ್ತಾರೆ, ನಾನು ರಫ್ ಆಗಿ ಒಂಥರ ಖೋಖೋ ಆಡ್ತಿರ್ತೀನಿ, ಅವ್ರು ಖೋಖೋ ಆಡಿದ್ರೆ ಬಿಡ್ತಿರಲ್ಲ ಅಷ್ಟೇ, ಅದೊಂದು. ಆಮೇಲೆ ಊರು ಬಿಟ್ಟು ಹೋಗ್ತೀವಿ ಅಷ್ಟೇ. ಅಂದ್ರೆ ಇಲ್ಲಿ ಯಾರು ಆಕ್ಟಿಂಗ್ ಮಾಡಬೇಕು ಅನ್ನೋದು ಇರಲಿಲ್ಲ. ನಾರ್ಮಲ್ ಆಗಿ ನೀವು ಹೆಂಗಿರ್ತೀರ, ಒಂದು ಹಳ್ಳಿ ಹುಡುಗರು ಹೇಗಿರ್ತಾರೆ ಆ ಥರ ಇರಬೇಕಷ್ಟೇ. ನೀವು ಆಕ್ಟಿಂಗ್ ಮಾಡ್ತಿದ್ರೆ ಅಂತ ಜನಕ್ಕೆ ಗೊತ್ತಾಗಬಾರ್ದು. ನಮ್ಮ ಜಡೇಶ್ವರ್ ಅದನ್ನೇ ಹೇಳಿದ್ದು, ಮಾಡ್ರೋ ಆಕ್ಟಿಂಗ್ ಆದರೆ ಓವರ್ ಆಕ್ಟಿಂಗ್ ಮಾಡಬಾರ್ದ್ರಿ ಅಂತ ಹೇಳೋರು. ಮಾಡ್ರೋ ಆಕ್ಟಿಂಗ್ ಮಾಡ್ರೆ ಅಂದರೆ ಓವರ್ ಆಕ್ಟಿಂಗ್ ಮಾಡಿಬಿಡ್ತಾರೆ, ದಯವಿಟ್ಟು ಯಾರು ಮಾಡಬಾರ್ದ್ರಪ್ಪ. ನೀವು ಹೆಂಗಿದ್ದೀರೋ ಹಂಗೆ ಇರ್ರಿ, ಅದೇ ಕ್ಯಾರೆಕ್ಟ್ರು. ಇಡೀ ಸಿನಿಮಾ ಅದನ್ನೇ ಕ್ಯಾರಿ ಮಾಡಬೇಕಾಗತ್ತೆ. ಇಲ್ಲ ಆಕ್ಟಿಂಗ್ ಆಕ್ಟಿಂಗ್ ಯಾರೋ ಮಾಡಿಸ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರ ಅಂತ ಜನಕ್ಕೆ ಎಲ್ಲೂ ಗೊತ್ತಾಗಬಾರ್ದು. ಹಳ್ಳಿ ಹುಡುಗರು ಹೇಗಿರ್ತಾರೆ, ಖರಾಬಾಗೆ ನಾರ್ಮಲಾಗಿ ತಿರುಗಾಡ್ಕೊಂಡು ಜಾಲಿಯಾಗೆ, ಅದೇ ಥರ ಇರಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಇಲ್ಲ ಅಪ್ಪ, ಟಿಪ್ಸ್ ಅಂತ ಏನು ಕೊಟ್ಟಿಲ್ಲ ಸಿನಿಮಾ ಶೂಟಿಂಗ್ ಆಗೋಕ್ಕಿಂತ ಮುಂಚೆ. ಬಟ್ ಶೂಟಿಂಗ್ ನಡೆಯೋ ಟೈಮಲ್ಲಿ ಎಲ್ರಿಗೂ ಒಂದು ಗೈಡೆನ್ಸ್ ಅನ್ನೋದಿತ್ತು ಅವ್ರ ಕಡೆಯಿಂದ. ಅಂದರೆ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಖೋಖೋ ಅಂತ ಖೋಖೋ ಬಂದಾಗ ಆಗಿರ್ಬೋದು, ಯಾವಾಗಲೂ ಒಂದು ಸಪೋರ್ಟ್ ಆಗೇ ಇದ್ರು ನಮಗೆ. ಇಲ್ಲ ಸ್ವಲ್ಪ ದಿನ ಅದಕ್ಕಂತಾನೆ ಟ್ರೈನ್ ಮಾಡಿದ್ರು, ಕ್ಯಾಮ್ರಾಗೆ ಹೇಗೆ ಇದು ಮಾಡೋದು, ಕ್ಯಾಮ್ರಾ ಮುಂದೆ ಹೇಗೆ ಫೇಸ್ ಮಾಡೋದು. ಈಗ ನನ್ನ ಪೋಲ್ ಕಿಕ್ ಅಂತ ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಟ್ರೇಲರಲ್ಲಿ, ಸೊ ಅದು ಕಲಿಯೋಕ್ಕೆ ನನಗೆ 4-5 months ಮೇಲಾಯಿತು. ಸೊ ಅದು ಒಂದು ಎಲ್ಲರೂ ಖೋಖೋ ಆಡ್ತಿದ್ರೆ ನಾನು ಒಬ್ಬನೇ ಪೋಲ್ ಕಿಕ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ತುಂಬ ಪ್ರಿಪ್ರೇಷನ್ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಇವ್ರನ್ನ ಮಾತಾಡ್ಸ್ಬೇಕಾದ್ರೆ ಸ್ವಲ್ಪ ಭಯನೇ ಆಗ್ತಾಯಿತ್ತು, ಯಾಕೆಂದರೆ ಇವ್ರು ಹೆಂಗೆ ನಮ್ಮ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಮ್ಮ ಜೊತೆ ಹೇಗಿರ್ತಾರೆ, ನಾವು ಅವ್ರು ಕ್ಲೋಸ್ ಆಗ್ಬೋದಾ ಇಲ್ವಾ ಅನ್ನೋ ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಹಾಯ್ ಬಂದ್ರೆ ಊಟ ಆಯ್ತಾ, ಸರಿ ಆಯಿತು, ಕ್ಲಾಸಿಗೆ ಬಂದ್ವಿ, ಗುಡ್ ಮಾರ್ನಿಂಗ್, ಓಡ್ತಾ ಇದ್ವಿ ಜೊತೆಗೆ, ಸರಿ ಬಾಯ್ ಅಷ್ಟೇ. ಆಮೇಲೆ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದರೆ, ಏ ಬಾರೋ ಯಾಕೋ ಬಂದಿಲ್ಲ ಇವತ್ತು ಕ್ಲಾಸ್ಗೆ ನೀನು, ಏ ಯಾಕೆ ಬಂದಿಲ್ಲ ಇವತ್ತು ಎಕ್ಸಾಮ್, ಏನು IAS ಎಕ್ಸಾಮ್ ಬರಿತಾ ಇದೆಯಾ ನೀನು, ಬಾ ಅನ್ನೋರೆ ಫೋನ್ ಮಾಡಿ ಬೈಕೊಂಡು ಫುಲ್ ಜಾಲಿಯಾಗಿ ಕಂಫರ್ಟಬಲ್ ಆಗಿ. ಆಮೇಲೆ ಅವರೇ ಹೇಳೋರು, ಫ್ರೀ ಆಗಿರಿ ನಮ್ಮ ಜೊತೆಗೆ, ನಾವು ಇದು ಇವ್ರ ಮಕ್ಕಳು ಅವ್ರ ಮಕ್ಕಳು ಅಂತ ಏನಿಲ್ಲ, ನಮ್ಮ ಜೊತೆ ಆರಾಮಾಗಿರಿ ಅಂತ ಫ್ರೀ ಆಗಿರ್ತಿದ್ವಿ ಅವ್ರ ಜೊತೆಗೆ. ಇನ್ನು ಸಾಮಾನ್ಯವಾಗಿ ಸ್ಟಾರ್ ನಟರ ಮಕ್ಕಳು ಅಂದ ತಕ್ಷಣ ಅವ್ರಿಗೊಂದು ಆ್ಯಟಿಟ್ಯೂಡ್ ಇರುತ್ತೆ ಅಂತ ನಮ್ಗೆ ನಾವೇ ಅಂದ್ಕೊಳ್ತೀವಿ. ಬಟ್ ಸ್ನೇಹ ಅಂತ ಬಂದಾಗ ನೋಡಿ, ಯಾವ ಸ್ಟಾರ್ ನಟರ ಮಕ್ಕಳು ಅವ್ರು ಯಾರೂ ಆ ಥರ ತೋರಿಸ್ಲೇ ಇಲ್ಲ, ನನ್ನ ದೊಡ್ಡವ್ರ ಮಕ್ಕಳು ಆ ಥರ ಏನಿಲ್ಲ, ಫ್ರೆಂಡ್ ಅಂದರೆ ಎಲ್ಲರೂ ಫ್ರೆಂಡಾಗೇ ಇದ್ದರು.